ಮತ್ತು ನಮ್ಮ ಪ್ರಿಯ ವೀಕ್ಷಕರೇ ಮೂರು ನಾಲ್ಕು ದಿವಸ ನಾನು ವೀಡಿಯೋ ಮಾಡೋಕ್ಕಾಗಲಿಲ್ಲ ಅಂದರೆ ಹಬ್ಬ ಹತ್ರ ಬರ್ತಾ ಇದೆ ಸ್ವಲ್ಪ ಕ್ಲೀನಿಂಗ್ ಇರುತ್ತೆ ಅದೆಲ್ಲ ಮಾಡೋದ್ರಿಂದ ಸ್ವಲ್ಪ ವೀಡಿಯೋ ಲೇಟಾಗಿ ಬರ್ತಾ ಇದೆ ನಮ್ಮ ವೀಕ್ಷಕರು ಮೊದಲನೇ ಯಾವ ರೀತಿ ಸಹಕಾರ ಅದೇ ರೀತಿ ಸಹಕಾರ ಕೊಡಬೇಕು ಅಂತ ಕೇಳ್ತಾ ಇದ್ದೀನಿ ವೀಕ್ಷಕರು ಇವತ್ತು ನಾವು ನೋಡ್ತಿರೋ ಅಂಥದ್ದು ವೀರಭೈರವಿ ಯಂತ್ರ ಅಂತನ್ಬಿಟ್ಟು ವೀರಭೈರವಿ ಯಂತ್ರ ಅಂತಲೇ ಅದು ಒಂದು ಅದ್ಭುತವಾದ ಒಂದು ಯಂತ್ರ ಗೊತ್ತಿರೋರಿಗೆ ಸಾಕಷ್ಟು ಇದ್ರ ಬಗ್ಗೆ ಏನು ಅನ್ನೋದು ಗೊತ್ತಿರುತ್ತೆ ಈ ಒಂದು ಯಂತ್ರ ನಮಗೆ ಎಷ್ಟು ಅದ್ಭುತವಾದ ಕೆಲಸ ಮಾಡುತ್ತೆ ಅಂದರೆ ಶತ್ರುಗಳನ್ನ ಮಿತ್ರನಾಗಿ ಮಾಡುತ್ತೆ ಮತ್ತು ಇನ್ನೂ ಅವ್ರ ಕಡೆ ನಮಗೆ ತೊಂದರೆ ಆದಾಗ ಅವರೇ ಬಂದು ನಿಮಗೆ ಸಹಾಯ ಮಾಡೋ ರೀತಿಲಾಗುತ್ತೆ ಇದನ್ನು ಒಟ್ಟಲ್ಲಿ ಒಂದು ಸಿದ್ಧಿ ಮಾಡ್ಕೊಳ್ಳೋ ಸ್ವಲ್ಪ ಕಷ್ಟ ಏಕೆ ಅಂದರೆ ಮಂತ್ರ ದೊಡ್ದಿದೆ ಮಂತ್ರ ದೊಡ್ಡದಾಗಿದೆ ಸಾಕಷ್ಟು ಜನ ಇರ್ತೀರಾ ಕೆಲವರು ಸ್ವಲ್ಪ ದೊಡ್ಡ ಮಂತ್ರ ಕೊಡಿ ಅಂತ ಕೇಳ್ತೀರಾ ಇನ್ನು ಕೆಲವರು ಸ್ವಲ್ಪ ಚಿಕ್ಕ ಮಂತ್ರ ಕೊಡಿ ಅಂತ ಕೇಳ್ತೀರಾ ಹಾಗಾಗಿ ನನಗೆ ಯಾವುದ್ಯಾವುದು ಹ್ಯಾಗಿದೆಯೋ ಹಾಗಾಗಿ ನಿಮಗೆ ಕೊಡ್ತೀನಿ ವೀಕ್ಷಕರೇ ಇದು ಯಾಕೆ ಅಂದರೆ ನನ್ನ ಸ್ವಂತದಾಗಿ ಬರೆಯೋದಿಲ್ಲ ನಮ್ಮ ಹಿರಿಕರು ಹಾಗೆ ನಮ್ಮ ಮಹಾನುಭಾವರ್ಗವ್ರು ಏನು ಕೊಟ್ಟಿರ್ತಾರೋ ಅದನ್ನು ನಾನು ನಿಮ್ಮ ಮುಂದೆ ಇದ್ದೀನಿ ವೀಕ್ಷಕರೇ ಇದನ್ನು ವೀಕ್ಷಕರು ನೀವು ಈ ಗ್ರಹಣ ಸಮಯದಲ್ಲಿ ಒಂದು ಗ್ರಹಣ ಬರುತ್ತಲ್ವ ಸೂರ್ಯಗ್ರಹಣ ಚಂದ್ರಗ್ರಹಣ ಅಮವಾಸೆ ಅಂತ ಸಮಯದಲ್ಲಿ ಇದನ್ನು ನೀರಲ್ಲಿ ನಿಂತ್ಕೊಂಡು ಮಾಡಬೇಕು ನೀರಲ್ಲಿ ನಿಂತ್ಕೊಂಡು ಈ ಇದನ್ನು ಜಪ ಮಾಡಬೇಕಾಗತ್ತೆ ಇದನ್ನು ನೂರ ಎಂಟು ಸಾರಿ ಅಥವಾ ಹೆಚ್ಚಿಗೆ ನಿಮಗೆ ಶಕ್ತಿ ಇದ್ದರೆ ಯಾಕೆ ದೊಡ್ಡದಿರೋದರಿಂದ ಅದಕ್ಕೆ ಮೇಲೆ ಮಾಡಲಿಕ್ಕೆ ಕಷ್ಟ ಅನಿಸುತ್ತೆ ನೀವು ನೂರ ಎಂಟು ಸಾರಿ ಕೂಡ ಮಾಡ್ಕೋಬೋದು ಆದರೆ ಕಮ್ಮಿ ಅಂತೂ ಆಗಲ್ಲ ನೂರ ಎಂಟು ಸಾರಿ ಜಪ ಮಾಡಿ ಸಿದ್ಧಿ ಮಾಡಿಕೊಂಡು ಈ ಮಂತ್ರನ ನಿಮ್ಮ ಯಾರು ನಿಮ್ಮ ಶತ್ರುಗಳು ನಿಮಗೆ ತೊಂದರೆ ಕೊಡಲಿಕ್ಕೆ ಬರ್ತಾರೋ ಅವ್ರ ಮೇಲೆ ನೀವು ಪ್ರಯೋಗ ಮಾಡ್ಬೋದು ಇದು ಯಾರೋ ನಿಮಗೆ ತೊಂದರೆ ಕೊಡಲಿಕ್ಕೆ ಬರ್ತಾರೆ ನಿಮಗೆ ಗೊತ್ತಿರುತ್ತೆ ಮಾಮೂಲಿಯಾಗೆ ಇಂಥವರಿಂದ ನಮಗೆ ತೊಂದರೆ ಆಗ್ತಿದೆ ಇಂಥವರೇ ನಮ್ಗೆ ತೊಂದರೆ ಕೊಡ್ತಾ ಇದ್ದಾರೆ ಇಂಥವರಿಂದ ನಾವು ಭಾಳ ಕಷ್ಟ ಅನುಭವಿಸ್ತಾ ಇದ್ದೀವಿ ಅನ್ನೋದು ನಿಮಗೆ ಗೊತ್ತಿರುತ್ತೆ ಯಾಕೆ ಅಂತಂದರೆ ಯಾವುದು ಮರ್ತವೇ ಈ ತೊಂದರೆ ಕೊಟ್ಟಿರ್ತಾರೆ ನೋಡಿ ಆ ನೋವು ನಾವು ಮರೆಯೋಕ್ಕೆ ಸಾಧ್ಯ ಆಗಲ್ಲ ಅಷ್ಟು ನಮಗೆ ಕೆಲವು ಜನಗಳು ಕಷ್ಟ ಕೊಟ್ಟಿರ್ತಾರೆ ಅಂಥವ್ರನ್ನ ಹೇಗೆ ಯಾವ ರೀತಿ ನೀವು ಅವರ ಮನಸ್ಸನ್ನು ಬದಲಾವಣೆ ಮಾಡ್ಕೋಬೋದು ಆ ಶತ್ರು ಹೋಗಿ ನಿಮಗೆ ಮಿತ್ರ ಹೇಗಾಗ್ಬೋದು ಅಥವಾ ನಿಮ್ಮ ಬಗ್ಗೆ ಸುದ್ದಿಗೆ ಬರೆದಂಗೆ ನಿಮ್ಮ ಒಂದು ಯಾವುದೇ ಒಂದು ತಕರಾರು ಮಾಡ್ದಂಗೆ ಇರೋದು ಹೇಗೆ ಅನ್ನೋದು ಇಲ್ಲಿ ಒಂದು ಈ ಮಂತ್ರದ ಒಂದು ಇದನ್ನು ಸಿದ್ಧಿ ಮಾಡ್ಕೊಂಡಾದಮೇಲೆ ಈ ಶತ್ರು ಮುಖಕ್ಕೆ ಅಥವಾ ಭುಜಕ್ಕೆ ಇಪ್ಪತ್ತೊಂದು ಸಲ ನಿಂಬೆ ಹಣ್ಣಿನಿಂದ ಮಂತ್ರಿಸ್ಬೇಕು ನಿಂಬೆಹಣ್ಣಿನ ಮಂತ್ರಿಸಿ ಶತ್ರು ಯಾರು ಇರ್ತಾರೆ ಮನೆಯಲ್ಲಿ ಇದನ್ನು ಊತ್ಬಿಡಬೇಕು ಬಿಡಬೇಕು ಮನೆಯಲ್ಲಿ ಅಥವಾ ಅವನು ಓಡಾಡೋ ಸ್ಥಳದಲ್ಲಿ ಬಾಗಲಲ್ಲಿ ಈ ಥರ ಅದನ್ನು ಬಿಟ್ಟಾಗ ಅಂದರೆ ಉಗಿಯೋದು ಅಂದರೆ ನೆಲದಲ್ಲಿ ತೋ ತೋಡ್ಬಿಟ್ಟು ಅದನ್ನು ಉಳ್ತೀವಲ್ವ ಅದನ್ನು ಹೇಳ್ತಾ ಇದ್ದೀನಿ ನಾನು ಅಲ್ಲಿ ಬಿಡಬೇಕು ಆ ಊತು ಆದಮೇಲೆ ಅವನು ಸ್ವಲ್ಪ ದಿಸದಲ್ಲಿ ದಿನ ದಿನಕ್ಕೆ ದಿನ ದಿನಕ್ಕೆ ಸ್ವಲ್ಪ ದಿವಸ ಹೋಗ್ತಾ ಹೋಗ್ತಾ ಅವನು ಗೃಹಛೋಟನೆಯರು ಹಾಕ್ತಾನೆ ಅಥವಾ ನಿಮ್ಮ ಮಿತ್ರ ಕೂಡ ಆಗ್ಬೋದು ಸಾಕಷ್ಟು ಥರ ಅವನು ಬದಲಾವಣೆ ಕೂಡ ಆಗ್ಬೋದು ಇದನ್ನು ನೀವು ಮಾಡಬೇಕಾರೆ ಆವಾಗ ಮೊದಲು ನೀವು ಇದನ್ನು ಮಂತ್ರನ ನಾನು ಹೇಳ್ದಂಗೆ ಒಂದು ಗ್ರಹಣದ ಮಾಸೇಳಿ ಸಿದ್ಧಿ ಮಾಡಿಕೊಂಡು ಇಟ್ಕೊಂಡಿರ್ತೀರ ಅವನಿಗೆ ಯಾವತ್ತು ಸಮಯ ಚೆನ್ನಾಗಿರಲ್ಲೋ ಅಲ್ಲಿ ಯಾವುದೇ ಒಂದು ಕೆಲಸ ಮಾಡಿದಾಗಲೇ ಶುಭ ಕಾರ್ಯ ಮಾಡೋಕ್ಕೆ ನಾವು ಹೇಗೆ ಶುಭ ಗಳಿಗೆಗಳು ಮುಹೂರ್ತಗಳು ಸಿದ್ಧಿ ದಿನಗಳು ನಕ್ಷತ್ರಗಳು ನೋಡ್ತೀವೋ ಅದೇ ರೀತಿ ನಿಮ್ಮ ವೈರಿಹಾದವನ ಹೆಸರಿನ ಮೇಲೆ ಆ ನಕ್ಷತ್ರಗಳು ನೋಡ್ಕೋಬೇಕು ಅವನಿಗೆ ಯಾವ ಒಂದು ಮನೆಯಲ್ಲಿ ಯಾರಿದ್ದಾರೆ ಯಾಗಿದೆ ಅವನಿಗೆ ಶಿತ್ ಶತ್ರುತ್ವ ಯಾರು ಯಾವ ಗ್ರಹ ಇದೆ ಮಿತ್ರತ್ವದಲ್ಲಿ ಯಾವ ಗ್ರಹ ಇದೆ ಅನ್ನೋದು ನೋಡ್ಕೋಬೇಕು ಅವನಿಗೆ ಆ ರೀತಿ ಒಂದು ಈಗ ಕೆಲವ್ರು ಹೇಳ್ತೀರಾ ಸಾಡೆ ಸಾತಿ ನಡೀತಾ ಇದೆ ಅಥವಾ ಕುಜಾ ಸೇರ್ಕೊಂಡಿದ್ದಾನೆ ಕೇತು ಇದೆ ಅಂತೆಲ್ಲ ಹೇಳ್ತಾರಲ್ಲ ಆ ರೀತಿ ಅವನಿಗೆ ರಾವು ಕೇತುಗಳು ಅಥವಾ ಶನಿ ಸೂರ್ಯ ಅಂದರೆ ಅವರಿಬ್ಬರಿಗೂ ಅಪ್ಪ ಮಕ್ಕಳು ಇರೋದ್ರಿಂದ ಆ ಒಂದು ಗ್ರಹದಲ್ಲಿ ಇಬ್ಬರು ಆ ಮನೇಲಿದ್ದಾಗ ಇದ್ದಾಗ ಅಂಥ ಸಮಯದಲ್ಲಿ ಮಾಡಿದ್ರು ಕೂಡ ಅವರಿಗೆ ಕೆಲಸ ಎಫೆಕ್ಟ್ ಪಡೆಯುತ್ತೆ ಸುಮ್ಮನೆ ಯಾವತ್ತೂ ಒಂದು ಇಂಥ ಯಾವುದೇ ನಾವು ನಮ್ಮ ಕಷ್ಟಗಳನ್ನ ಪರಿಹಾರ ಮಾಡಿಕೊಳ್ಬೇಕು ಅಂತಂದರೆ ಯಾವತ್ತೂ ಇಂಥ ದುಷ್ಟಮೂರ್ತದಲ್ಲಿ ದುಷ್ಟ ನಕ್ಷತ್ರ ಮತ್ತು ನಮ್ಮ ಆ ಶತ್ರುವಿನ ಒಂದು ಏನು ಅವನಿಗಿದೆ ಆ ಒಂದು ಸಮಯ ಚೆನ್ನಾಗಿಲ್ಲ ಅಂತ ಏನು ಹೇಳ್ತೀವಿ ಅಂಥ ಸಮಯ ನೋಡಿಕೊಂಡು ಮಾಡಿದಾಗ ಇಮ್ಮಿಡಿಯೇಟಾಗಿ ಅವ್ನ ಕೆಲಸ ಆಗುತ್ತೆ ಅದೇ ನೀವು ಶುಭಮೂರ್ತದಲ್ಲಿ ಹೋಗಿ ಇದನ್ನು ಮಾಡಿದಾಗ ಏನಾಗುತ್ತೆ ಅವನಿಗೆ ಯಾವುದೇ ಕೆಲಸ ಆಗೋಲ್ಲ ಅದು ಭಾಳ ಮುಖ್ಯವಾಗಿ ನಮ್ಮ ವೀಕ್ಷಕರು ಇದನ್ನು ಗಮನಿಸ್ಕೋಬೇಕು ಏಕೆಂದರೆ ಪಾಪ ಕಷ್ಟಪಟ್ಟು ಮಾಡ್ತೀರಾ ಅಲ್ಲಿ ಕೆಲಸ ಆಗೋಲ್ಲ ಯಾಕೆಂದರೆ ಅವನಿಗೆಲ್ಲ ಒಂದು ಗೃಹಗತಿಗಳು ಚೆನ್ನಾಗಿರ್ತವೆ ಅವನ ಸಮಯ ಭಾಳ ಚೆನ್ನಾಗಿರುತ್ತೆ ನೀವು ಎತ್ಕೊಂಡಾಗ ಎದುರುಗಡೆ ದೊಡ್ಡದೊಂದು ಕಲ್ಲೆ ಹಾಕರು ಅವ್ನಿಗೇನು ತೊಂದರೆ ಆಗೋಲ್ಲ ಆ ರೀತಿ ಇರುತ್ತೆ ಅದೇ ಅವನ ಗ್ರಹಗತಿಗಳು ಕೆಟ್ಟಿ ಅವನು ಸಮಯ ಅಂತ ಕೆಟ್ಟಿದೆ ಅಂದಾಗ ಬರೀ ಒಂದು ಹುಲ್ಲು ಕಡ್ಡಿ ಅಥವಾ ಒಂದು ಹಣ್ಣಿಂದ ಕೂಡ ಅವನ ಸದೆ ಬಡಿಬೋದು ವೀಕ್ಷಕರೇ ಅದು ಒಂದು ಅದ್ಭುತವಾದಂಥ ಒಂದು ಈ ಥರ ಇರುತ್ತೆ ಅವನ ಮನೆ ಹತ್ತಿರ ಇದನ್ನು ಮನೆ ಒಳಗಡೆ ಆದರೆ ಇಡ್ಬೋದು ಎಲ್ಲರೂ ಮನೆ ಒಳಗಡೆ ಮೇಲ್ಗಡೆ ಹಾಕ್ಬಿಟ್ಟು ಬರ್ಬೋದು ನಿಮಗೆ ಆ ರೀತಿ ಹೋಗೋ ಬರೋ ಒಂದು ಇದ್ದರೆ ಇಲ್ಲ ಆಗಲಿಲ್ಲ ಅಂದರೆ ಅವರು ಓಡಾಡೋ ಸ್ಥಳದಲ್ಲಂತ ಇದನ್ನು ಹಳ್ಳ ತೆಗೆದು ಹೂತ್ಬಿಡ್ಬೋದು ಅವಾಗ ಅವನು ನಿಮಗೆ ಯಾವುದೇ ಒಂದು ನಿಮ್ಮ ಒಂದು ದುಷ್ಟತನ ನಿಮ್ಗೆ ಮಾಡಲಿಕ್ಕಾಗಲಿ ತೊಂದರೆ ಕೊಡಲಿಕ್ಕಾಗಲಿ ಬರಲಿ ಬರಲ್ಲ ಅಕಸ್ಮಾತು ಅವನ ಮನಸ್ಸು ಪರಿವರ್ತನೆ ಆದರೆ ನಿಮಗೆ ಮಿತ್ರ ಕೂಡ ಆಗ್ಬೋದು ಅವನು ಆತ ಹೆಣ್ಣಾಗ್ಬೋದು ಗಂಡಾಗ್ಬೋದು ಇಲ್ಲಿ ಆ ಥರ ಮಿತ್ರರು ಕೂಡ ಆಗ್ಬೋದು ವೀಕ್ಷಕರೇ ಇದಕ್ಕೆ ನೀವು ಮಾಡಬೇಕಾದ್ರೆ ಆ ಮಂತ್ರೋಚ್ಛಾಟನೆ ಗ್ರಹೋಚ್ಚಾಟನೆ ಮಾಡಬೇಕಾದಾಗ ನೂರು ಸಲ ಇದನ್ನು ಮಂತ್ರಿಸ್ಬೇಕು ಏನು ಮಂತ್ರ ಇದೆಯಲ್ವ ಅದನ್ನು ನೂರು ಸಲ ಇದನ್ನು ಮಂತ್ರಿಸಿ ಅದೇ ಅದನ್ನು ಅಭಿಮಂತ್ರಿಸಿ ಅಂತ ಕೂಡ ಹೇಳ್ತೀವಿ ನಾವು ಕೆಲವ್ರಿಗೆ ಅಭಿಮಂತ್ರ ಗೊತ್ತಾಗಲ್ಲ ಹಾಗಾಗಿ ನಾನು ಮಂತ್ರಿಸಿ ಅಂತ ಹೇಳ್ತಾ ಇದ್ದೀನಿ ಇದಕ್ಕೆಲ್ಲ ಒಂದು ಧೂಪ ಕೊಡಬೇಕು ಧೂಪ ದೀಪಗಳನ್ನೆಲ್ಲ ಕೊಟ್ಟು ಅದು ಧೂಪದ ಹೊಗೆ ಅದಕ್ಕೆ ತೋರಿಸ್ಬೇಕು ಅದನ್ನು ಕೊಟ್ಟಾಗ ಅದಕ್ಕೆ ಒಂದು ಅದಕ್ಕೊಂದು ಶಕ್ತಿ ಬರುತ್ತೆ ಇನ್ನೂ ಒಂದು ಏನಪ್ಪ ಅಂದರೆ ಈಗ ನಿಮಗೆ ಅವರು ನಿಮಗೆ ಒಳ್ಳೆಯವ್ರ ಥರ ಆಗಿದ್ದಾರೆ ಪಾಪ ಅವ್ರಿಗೆ ಕಷ್ಟ ಕೊಡೋದು ಬೇಡ ಅವ್ರಿಗೆ ಇನ್ನೂ ನಮಗೆ ಅವ್ರಿಗೆ ಒಳ್ಳೇದಾಗಲಿ ಅನ್ನೋದು ನಿಮ್ಮ ಮನಸ್ಸಲ್ಲಿ ಏನಾದ್ರು ಇದ್ದು ಅವರು ನಿಮಗೆ ಒಳ್ಳೆಯವರಾಗಿ ಮಿತ್ರರಾಗಿ ಅವರು ನಿಮ್ಗೆ ತೊಂದರೆ ಏನು ಕೊಡ್ದಂಗೆ ನಿಮ್ಮಲ್ಲಿ ಒಳ್ಳೆತನದಲ್ಲಿದ್ದರೆ ನೀವು ಇಲ್ಲ ಅವ್ರಿಗೆ ಇನ್ನೂ ಈ ರೀತಿ ಆಗೋದು ಬೇಡ ಅಂದರೆ ಅದೇ ಒಂದು ನಿಂಬೆ ಹಣ್ಣು ತೊಗೊಂಡು ನೀವು ಮಂತ್ರಿಸ್ಬಿಟ್ಟು ಒಂದು ಊದು ಬತ್ತಿ ಅಥವಾ ಒಂದು ಇದು ಧೂಪ ದೀಪ ಎಲ್ಲ ಕೊಟ್ಟರೆ ಅವ್ರಿಗೆ ಯಾವುದೇ ತೊಂದರೆ ಇಲ್ದಂಗೆ ಅವ್ರಿಗೆ ಒಂದು ಅಭಿಮಂತ್ರಿಸಿ ಕೊಡ್ಬೋ ಅದನ್ನು ಬಿಸಾಕ್ಬೋದು ಅಂದರೆ ಅವ್ರಿಗೆ ಕೊಡಬಾರ್ದು ನೀವು ಅದನ್ನು ಹೊಗೆ ತೋರಿಸಿ ಬಿಸಾಕ್ಬೋದು ಅದನ್ನು ತೆಗೆದು ಇಲ್ಲ ಅವ್ರಿಗೇನು ತೊಂದರೆ ಅಂತೂ ಏನೂ ಆಗೋಲ್ಲ ಯಾವುದೇ ರೀತಿ ಅಲ್ಲಿ ಪ್ರಾಣಕ್ಕಾಗಲಿ ಬೇರೆದಾಗಲಿ ಮನ ಪರಿವರ್ತನೆ ಇದು ಇದು ಮನ ಪರಿವರ್ತನೆ ಅಂತೆ ವೀರ ಭೈರವಿಯ ಮಂತ್ರ ಅಂತ ಇದಕ್ಕೆ ಹೆಸರೇ ಇದೆ ಇದನ್ನು ಮಾಡಿಕೊಂಡಾಗ ಆ ರೀತಿ ಒಂದು ತೊಂದರೆಗಳ ಪರಿಹಾರ ಆಗುತ್ತೆ ವೀಕ್ಷಕರೇ ಈ ಒಂದು ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಆದಷ್ಟು ಸಬ್ಸ್ಕ್ರೀಬರ್ ಆಗಿ ಅಂತ ಹೇಳ್ತಾ ವೀಕ್ಷಕರೇ ಧನ್ಯವಾದಗಳು